ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನಾನು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಡಯಟ್ ಮಾಡೋರಿಗೆ, ಹಾಗೆ ಬೆಳಿಗ್ಗೆ ಹೊತ್ತು ನಾವು ರೈಸ್ ತಿನ್ನಲ್ಲ ಅನ್ನೋರಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಮಾಡೋದು 10 ನಿಮಿಷದಲ್ಲಿ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದರ ಹೆಸರು ಬಂದು ರವ ಸ್ಪೆಷಲ್ ರೊಟ್ಟಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಬನ್ನಿ, ಇವಾಗ ಇದನ್ನು ಯಾವ ರೀತಿ ನಾನು ಮಾಡಿದ್ದೀನಿ, ಹಾಗೆ ಇದನ್ನೆಲ್ಲ ಹೇಗೆ ಮಾಡಿದ್ದೀನಿ, ಇದಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸು ನೋಡ್ಕೊ ಬರೋಣ. ನೋಡಿ, ಇವಾಗ ಫಸ್ಟು ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1 ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೋಡಿ, ಚಿರೋಟಿ ರವೆ ಅಂದರೆ ಈ ರೀತಿಯಾಗಿ ಸಣ್ಣಗಿರುತ್ತೆ. ಈಗ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. 1 ಕಪ್ ರವೆಗೆ 1/2 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಜಾಸ್ತಿ ಹಾಕೋಕೆ ಹೋಗ್ಬಾರ್ದು, ಹುಳಿ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದೇ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಸಾಕಾಗಿಲ್ಲ ಅಂತಂದ್ರೆ, ಬೇಕು ಅಂತಂದ್ರೆ ನಾವು ಕಲಿಸ್ತಾ ಹಾಕೋಬಹುದು, ಆದ್ರೆ ಮೊಸರು ಜಾಸ್ತಿ ಹಾಕ್ಬಾರ್ದು. ಜಸ್ಟ್ ಇದು ಟೇಸ್ಟ್ಗೋಸ್ಕರ 1/2 ಕಪ್ ಯೂಸ್ ಮಾಡ್ತಾ ಇರೋದು. ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಜಸ್ಟ್ ಫ್ಲೇವರ್ಗೋಸ್ಕರ ಮೈದಾನ ಯೂಸ್ ಮಾಡ್ತಾ ಇದ್ದೀನಿ. ಮೈದಾ ಒಳ್ಳೇದಲ್ಲ ಅಂತಾರೆ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ರೋಸ್ಟ್ ಮಾಡಾಕ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನು ಆಯಿಲು ಈ ಥರ ಏನು ಯೂಸ್ ಮಾಡಬಾರ್ದು. ಜಸ್ಟ್ 1 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, 1 ನಿಮಿಷ ನಾನು ಇದು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸೀಡ್ಸ್ ಹಾಕು ಹೋಗ್ಬಾರ್ದು. ಈಗ ಮಿಕ್ಸಿಂಗ್ ಬೌಲ್ಗೆ ಹಾಕೊತಾ ಇದ್ದೀನಿ ಮೈದಾ ಹಿಟ್ಟನ್ನ. ಈಗ ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಇದನ್ನ ಕಲಸ್ಕೋಬೇಕು. ನೋಡಿ, ಇದ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ. ಈಗ ಇದು ಹಿಟ್ಟನ್ನ ಸೆಟ್ ಆಗಕ್ಕೆ ಬಿಡೋಣ. ಸೊ ಇದು ಸೆಟ್ ಆಗೋವರೆಗೂ ಆಮೇಲೆ ಏನು ಪ್ರಾಸೆಸ್ ಮಾಡಬೇಕು ಅಂತ ಇವಾಗ ನೋಡ್ಕೊಬರೋಣ. ಈಗ ಇದೇ ಪ್ಯಾನ್ಗೆ ನಾನು 1/2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ರೋಸ್ಟ್ ಆಗಿದೆ. ಹಾಗೆ ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೋರಿಸೋದ್ರಿಂದ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಹಾಗೆ ಎಳ್ಳು ಇದೆ, ಎರಡೂ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ. ಈಗ ನೋಡಿ, ಈ ಥರ ತರ್ತರಿಯಾಗಿ ಪೌಡ್ರು ಮಾಡ್ಕೋಬೇಕು. ಈ ಥರ ತರ್ತರಿಯಾಗಿದ್ರೇ ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಎರಡೂ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಚಿಕ್ಕದು ಮೀಡಿಯಂ ಸೈಜ್ ಈರುಳ್ಳಿನ ಇದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದ್ರಲ್ಲಿ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಈಗ 1/2 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ನೋಡಿ, ಸಾಸಿವೆ ಚಿಟ್ಕೊಡ್ತಾ ಇದೆ, ಈಗ ಒಗ್ಗರಣೆಗೆ ರೆಡಿಯಾಗಿದೆ. ಈಗ ಒಗ್ಗರಣೆನ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ಇದು ನಮ್ಮಮ್ಮ ಅವಾಗವಾಗ ಮಾಡ್ತಾ ಇರ್ತಾರೆ, ಸೊ ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ನಿಮಗೂ ಈ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಕೈಯಕ್ಕೆ ಇಟ್ಟಿದ್ದೆ ನಾನು ಮೊದಲೇ. ಈಗ ರೊಟ್ಟಿನ ನಾವು ಯಾವ ರೀತಿ ತಟ್ಕೊತೀವಿ ಅದೇ ರೀತಿಯಾಗಿ ಇದು ದೋಸೆ ಥರ ಹಾಕ್ಕೋಬೇಕು. ತುಂಬ ತೆಳುವಾಗಿ ಹಾಕ್ಕೋಬಾರ್ದು, ಇದು ರೊಟ್ಟಿ ಥರನೇ ಇರಬೇಕು. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗೆ ಈ ಥರ ಸ್ಪ್ರೆಡ್ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ಏನಾದರೂ ಇನ್ನೂ ದೊಡ್ಡದಾಗಿ ಬೇಕು ಅಂತಂದರೆ ಇನ್ನೂ ಅಗಲವಾಗೆ ಹಾಕ್ಕೋಬೋದು. ನಾನು ಇದು ಮೀಡಿಯಮ್ ಸೈಜಲ್ಲಿ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹಾಕೋಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹಾಕೋಬೇಕು. ಸೀದೋದ್ರೆ ಚೆನ್ನಾಗಿರೋದಿಲ್ಲ, ಒಳಗಡೆ ಸಾಫ್ಟಾಗಿ ಹಾಗೆ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ರೋಸ್ಟ್ ಆದಮೇಲೆ ಇದನ್ನು ಮೆತ್ತಿಗೆ ರೀತಿಯಾಗಿ ತೆಗೆದು ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡು ಹಾಕ್ಬೇಕು. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಬೇಗ ರೋಸ್ಟ್ ಆಗುತ್ತೆ. ನೋಡಿ, ಇವಾಗ ಇದು ರೋಸ್ಟ್ ಆಗಿದೆ, ಎರಡು ಕಡೆ ಈ ರೀತಿಯಾಗಿ ರೋಸ್ಟ್ ಆಗಿರಬೇಕು. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿ ರುಚಿಯಾಗಿ, ಹಾಗೆ ಬಿಸಿ ಬಿಸಿಯಾಗಿ ರವ ಸ್ಪೆಷಲ್ ರೊಟ್ಟಿ. ಇದು ದೋಸೆನೂ ಅನ್ಕೋಬೋದು, ಇಲ್ಲ ರೊಟ್ಟಿ ಆದರೂ ಅನ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ಖಂಡಿತವಾಗ್ಲೂ ಒಂದ್ಸತಿ ನೀವು ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಮೀಟ್ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.